ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಪಣ್ಣೂರ್ 7 ಮೆಣಸಿನ ಬಳ್ಳಿಯ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಮೆಣಸಿನ ಬಳ್ಳಿಯು ಓಪನ್ ಜಾಗದಲ್ಲಿ ಅಥವಾ ಶೇಡ್ ಇರುವ ಜಾಗದಲ್ಲಿ ಕೂಡ ಉತ್ತಮವಾಗಿ ಬೆಳೆಯುತ್ತದೆ. ಈ ಗಿಡದ ಗರಿಗಳು ಬೇರೆ ಪಣ್ಣೂರ್ ಸೀರೀಸ್ಗೆ ಹೋಲಿಸಿದರೆ ಉದ್ದವಾಗಿ ಇರುತ್ತದೆ. ಈ ಗಿಡವು ಸ್ಟೇಬಲ್ ಈಲ್ಡಿಂಗ್ ಪ್ಲ್ಯಾಂಟ್ ಆಗಿದೆ, ಅಂದರೆ ಪ್ರತಿ ವರ್ಷವೂ ಸರಾಸರಿ ಒಂದೇ ತರವಾಗಿ ಇಳುವರಿಯನ್ನು ಕೊಡುತ್ತದೆ. ಈ ಗಿಡವು ತುಂಬ ಕ್ಷಮತೆಯನ್ನು ಹೊಂದಿರುವ ಗಿಡವಾಗಿದೆ, ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಲೋಯರ್ ಎಲಿವೇಶನಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಮಳೆಗಾಲ ಮುಗಿದ ನಂತರ ಸರಿಯಾಗಿ ನೀರು ಕೊಟ್ಟರೆ ಈ ಗಿಡದಲ್ಲಿ ನೀವು ಅವರೇಜ್ ಆಗಿ 5-6 KGಯಷ್ಟು ಒಣಗಿದ ಮೆಣಸನ್ನು ಪಡೆಯಬಹುದು. ಪಣ್ಣೂರ್ 7 ವೆರೈಟಿ ಬಂದು ಮೆಣಸಿನ ಬಳ್ಳಿ ಬೆಳೆಯುವ ಎಲ್ಲ ವಾತಾವರಣದಲ್ಲಿ ಇದನ್ನು ಕೂಡ ಬೆಳೆಯಬಹುದು. ಬೇರೆ ಪಣ್ಣೂರ್ ಸೀರೀಸ್ಗಳಿಗೆ ಹೋಲಿಸಿದರೆ ಇದರ ಕಾಳುಗಳು ಸ್ವಲ್ಪ ದಪ್ಪವಾಗಿ ಇರುತ್ತದೆ ಹಾಗೂ ಉತ್ತಮ ಔಟರ್ನ್ ಕೂಡ ದೊರೆಯುತ್ತದೆ. ನರ್ಸರಿ ಲೆವೆಲಲ್ಲಿ ಕಾಯಿಲೆಗಳು ತುಂಬ ಕಡಿಮೆ ಇರುತ್ತದೆ. ಹಾಗಾಗಿ ನೀವು ಕೂಡ ಈ ತಳಿಯನ್ನು ಟ್ರೈ ಮಾಡಿ ಉತ್ತಮ ಇಳುವರಿಯನ್ನು ಪಡೆಯಿರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.